كف 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 ಇನ್ನು ಮಳೆ ಪಿರಿ 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 ಬರ್ತಂಡು ಮಳೆ ಹಾಕಿದ್ರೆ ಮತ್ತೆ ಲೈಟ್ ಆನ್ ಇರ್ತಾವ. ಸಬ್ಸ್ಕ್ರೈಬ್ ಮಾಡ್ರು. ನಮ್ದು 169ನೇ ಸ್ಟಾಪ್ ಆಗಿದೆ. ನನ್ನಿಂದ ಮೊನ್ನೆ ಮೊನ್ನೆ 3 ತಿಂಗಳು ಸ್ಟಾರ್ಟ್ ಮಾಡಿದವ 106 ಆಯ್ತು. ಇವಾಗ ಫಾಲೋ ಆಗ್ತದೆ ಕಾಲು ಗಂಟೆ ಹೋದಾಗೆಲ್ಲ. ಹೀಗೆ ಕೋಳಿ ಹೇಗೆ ಬರ್ತಾ ಇರೋಲ್ಲ ಅಲ್ಲಿ ಇನ್ನು ಪಿರಿ 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 ಬರ್ತಂಡು ಮಳೆ. ನಾನು ಇವಾಗೆಲ್ಲ ಗೋಪುರದಲ್ಲಿ ವೀಡಿಯೋ ಮಾಡಿದೆ. ಮೊಬೈಲ್ ಹ್ಯಾಂಗ್ ಆಗ್ತದೆ, ಮೊಬೈಲ್ ಮತ್ತು ಸ್ಟೋರೇಜ್ ಕೂಡ ಕಮ್ಮಿ ಆಗಿದೆ. ಅಡಿಕೆ ಒಂದು ಉಂಟು ಜೇಬಲ್ಲಿ. ಮೊನ್ನೆ ಮೊನ್ನೆ ಚಡ್ಡಿ ಕೊಕ್ಕ ಹೊಡಿಬೇಕು. ಕೊಕ್ಕ ಇವತ್ತು ಹೊಡಿಯಲ್ಲ, ನಾಳೆ ಹೊಡಿತೀನಿ. ನಾನು ಇವತ್ತು ಹೊಡೆದ್ರೆ ಟೈಮ್ ಆಯ್ತು. ಇವಾಗ ನಾಳೆ ಹೊಡೆದು ತಗೊಂಡು ಕ್ಯಾಪ್ ತೆಗಿಬೇಕು. ಎಸ್ ಆಯ್ತು. ಇವತ್ತಿನ ಕೆಲಸ ಇನ್ನು ಸ್ವಲ್ಪ ಕೈ ಕಾಲು ತೊಳೆದು ಆಮೇಲೆ ಸೀದಾ ಡ್ಯೂಟಿ ಇದೆ ನೈಟ್. ಮುಗಿಯೋದು ಏನೇ ಬಗ್ಗೆ ಸುಮಾರು ವೀಡಿಯೋ ಉಂಟು ಎಡಿಟಿಂಗ್ ಮಾಡಲಿಕ್ಕೆ. ಇವತ್ತಿನ ವೀಡಿಯೋನೇ ಸುಮಾರು 1 ಗಂಟೆ ಮೇಲೆ ವೀಡಿಯೋ ಉಂಟು. ಅಲ್ಲಿ ಇಲ್ಲಿ ಬಂದದ್ದೆಲ್ಲ ಇದು ನಮಗೆ ಪಂಚಾಯತ್ ನೀರು ಬರ್ದು ಇವತ್ತಿನ ಮೊನ್ನೆ 2 ದಿನ ಇರಲಿಲ್ಲ. ಕೆಂಪು ಹಾಳಾಗಿತ್ತಂತ ಕಾಣ್ತದೆ. ಇರಲಿ ನಾಯಿ ನೋಡಿ ಮಲಗಿದ್ದು ಆರಾಮ. ಟಿ ವಿ ಹಾಕಲ್ಲ ಅಷ್ಟು ಹಾಕೋ ಮಾರೆ ಕೋಳಿಗಳಿಗೆ. ಎಸ್ ಓಕೆ. ನಮಗೆ ಮತ್ತೆ ಸಿಗು ಹೇಳ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡ್ರು. ನಮ್ಮದು 169ನೇ ಸ್ಟಾಪ್ ಆಗಿದೆ. ನನ್ನಿಂದ ಮೊನ್ನೆ ಮೊನ್ನೆ 3 ತಿಂಗಳು ಸ್ಟಾರ್ಟ್ ಮಾಡಿದವ 106 ಆಯ್ತು. ಇವಾಗ ಫುಲ್ ಅಂತ ತಂದಾಯಿತು. ಎಲ್ಲ ವೀಡಿಯೋ ಮಾಡಿ ಆಗಲಿಲ್ಲ. ಎರಡನೇ ಸಾವಿರ ಹುಳ್ಳು ಬರಲಿ. ಏನೆಲ್ಲ ಹಾಕಿದ್ರು ಸ್ವಲ್ಪ ಹುಳ್ಳು ಗಣ ತಿಂತ. ಎಸ್ ಈ ಕ್ಯಾಬ್ ಬೇಕಾದ್ರೆ 5 ಚಾರ್ 45 ಬೇಸಿತ್ತು. ಒಳ್ಳೆ ಕ್ಯಾಬ್ ಮಳೆಗೆಲ್ಲ ಒಳ್ಳೆ ಆಗ್ತದೆ ಕಾಲು ಗಂಟೆ ಹೋದಾಗೆಲ್ಲ. ಅಂದರೆ ಹಿಸ್ಟ್ರಿ ಎಷ್ಟೊಂದು ಮುಖ್ಯ ಅಂತ ಇದ್ರೆ 5000 ವರ್ಷಗಳ ಹಿಂದೆ ಮರುಭೂಮಿ ನಿಲ್ಲಿಸಿದಂಥ ಬೋಟೇ ಸಿಕ್ತಾ ಅಂತ. ಇವಾಗ ಅದು ದೊಡ್ಡ ದೊಡ್ಡ ಬೋಟು. ಇವಾಗಲಿಂದ ದೊಡ್ಡ ದೊಡ್ಡ ಬೋಟ್ ಯಾವಾಗ ಮಾಡ್ತಿದ್ದ ಅರೆ ಅವತ್ತೆಲ್ಲ ಹೇಳ್ದಾಗೆ ನೋಡಿ. ನೈಲ್ ನದಿ ಆಗಿನ ಕಾಲದ ಎಲ್ಲ ಸಾಮಾನುಗಳು ಮರುಭೂಮಿಯಲ್ಲಿ ಸಿಕ್ಕಿದ 5000 ವರ್ಷಗಳ ಹಿಂದಿನ ಹಡಗುಗಳು. ಸುಮಾರು ವರ್ಷಗಳ ಹಿಂದೆ ಸವನ್ನ ಸಹಾರ ಮರುಭೂಮಿಯಲ್ಲಿ ಹುಳ್ಳುಗಾವಲಿತ್ತು. ಆವಾಗ ಈಗಿನ ಥರ ವಾತಾವರಣ ಎಲ್ಲ ಚೇಂಜ್ ಆಗಿ ಅಲ್ಲಿ ಇಡೀ ಬರಡು ಭೂಮಿ ಆಯಿತು. ಇಲ್ಲಾಂದ್ರೆ ಅಲ್ಲಿ ಕೂಡ ಕೃಷಿಯೆಲ್ಲ ಮಾಡ್ತಿದ್ದೆ ಆವಾಗಿನ ಜನ. ನಂತರ ಅಲ್ಲಿಂದ ವಲಸೆ ಬಂದವರು ಈ ಕಡೆ ಬಂದು ಆಫ್ರಿಕಾದಿಂದ ಈಚೆ ಬಂದು ಭಾರತದಲ್ಲೆಲ್ಲ ನೆಲೆ ನಿಂತರು. ಸುಮಾರು 5000 ವರ್ಷದಿಂದ ಅದು ಇವಾಗ ಬರ್ತದೆ. 5000 ವರ್ಷದಿಂದಂದರೆ ಅದೇ ಸುಮಾರು ಕ್ರಿಸ್ತಪೂರ್ವ. ಇವಾಗ ಕ್ರಿಸ್ತಪೂರ್ವ ಆವಾಗಲೇ ಬೋಟನ್ನ ತಯಾರಿಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ತಿದ್ದಾರೆ. ಚರಿತ್ರೆ ಯೂಟ್ಯೂಬ್ ಚರಿತ್ರೆ ನೋಡಿ ಇವತ್ತಿನ ವೀಡಿಯೋದಲ್ಲಿ. ಇವತ್ತೆಲ್ಲ ನಾಯಿಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ 5 ದಿನ ಬಿಟ್ಟು ಅಪ್ಲೋಡ್ ಆಗ್ತದೆ. ಡೇಟ್ ಎಷ್ಟು
ನೋಡಿ ಮರುಭೂಮಿ ಮೇಲೆ ಚರಿತ್ರೆ ಅಂತ ಟೈಪ್ ಮಾಡಿ ಯೂಟ್ಯೂಬಲ್ಲಿ ಸಿಗ್ತದೆ. ಇನ್ನು ಕೋಳಿ ಬೆಡ್ಡಿಗುಂಟು, ಅದಕ್ಕೆ ಅಕ್ಕಿ ಹಾಕಬೇಕು. ಇವಾಗ ಒಂದು ಎರಡು ಬಾತು ಎರಡೇ ಇಟ್ಕೊಂಡು ಎಲ್ಲ ಹಾವು ಕಾಡು ಬೇಕಲ್ಲ ಬಂದು ತಿಂದುಕೊಂಡು ಹೋಗ್ತದೆ ಕೋಳಿ ಕೋಳಿಗಳನ್ನು. ಹಾಗಾಗಿ ಇವಾಗ ಆ ಕಡೆ ಕೋಳಿ ಫಾರ್ಮು ಶಟ್ ಡೌನ್ ಮಾಡಿ ಆಗಿದೆ. ಈ ಕಡೆ ಮಾತ್ರ ಮರಗಳ ನಂತರ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡುವ ಅಂತ. ಎಸ್, ಇನ್ನು ಉಳಿದಲ್ಲ ಕತ್ತಿ ಕೊಕ್ಕ ಕೊಯ್ಯೋ ಕತ್ತಿ ಆಗಲಿಲ್ಲ, ಅದು ಇನ್ನೊಂದು ಕತ್ತಿ ಇದೆ. ಮರದ ಹಿಡಿಯ ಕತ್ತಿ, ಮರದ ಹಿಡಿಯ ಕತ್ತಿಯಲ್ಲಿ ಹುಳು ಹೇರಿದೆ. ಇದೇನದು ಇದೇ ನೋಡಿ ಕತ್ತಿ ನಾಯಿಗ ಹುಳ್ಳ ಇದೆ. ಒಂದು ಒಂದು ಗೋಣಿ ಹುಳ್ಳ ಇರ್ತಾನೆ. ಹಾಂ ಎಂತ ಹುಳ್ಳಲ್ಲ ಕೊಕ್ಕ ಅಂದ್ರೆ ಕೊಕ್ಕ. ಹಾಂ ಅಲ್ಲಿ ಸಪೋರ್ಟ್ ಹುಲ್ಲು. ಹಾಂ ಎಸ್, ಇನ್ನು ಹುಳ್ಳ ಅಲ್ಲಿಗೆ ಹೋಗುವ ಕತ್ತಿ ಇದೆ ಗೋಣಿಯಲ್ಲಿ ನಿಮಗೆ ಅಲ್ಲಿ ಸಿಗುತ್ತೆ. ತರಕಾರಿ ಗಿಡ ಅದಕ್ಕೆ ಎರಡು ಆಚೆ ಕಬ್ಬರ್ ಕೊಲಿಟ್ಟು ಅಡ್ಡಕೊಂಡು ತಟ್ಟೆ ಇಟ್ಟು ಅಡರ್ ಇಡಬೇಕು. ಇನ್ನು ಒಂದು ಕೊಕ್ಕ ಅಲ್ಲಿಗೆ ಹೋದ ನೋಡಿ ಅಡಿಕೆ ಮತ್ತು ಕೊಕ್ಕ ಅವೆಲ್ಲ ತಗೊಂಡು ಇಲ್ಲಿ ಹಾಕಿದೆ. ಏನು ಮರ ಕದ ಮಧ್ಯ ಅಂತ ಹೇಳ್ತದೆ. ಎಸ್, ಒಂದೇ ಕೊಕ್ಕ ಮೇಲೆ ಮಾತ್ರ ಇದೆ, ಒಂದೇ ಕೊಕ್ಕ ಕೆಳಗೆ ಇಲ್ಲ. ಮರಿ ಈಗ ಕತ್ತಿಯನ್ನು ಬಿಚ್ಚಬೇಕಿನ್ನು, ಕತ್ತಿ ಬೆಚ್ಚಿ ಕತ್ತಿಯನ್ನು ಸ್ವಲ್ಪ ಹರಿ ಮಾಡಿ ಇಡುವುದು. ಕೈ ಕವರಿದೆ ಮಧ್ಯಾಹ್ನ ಗೋಡಲಿ ಸರ್. ಸರ್ ಬಂದು ತಂದ ಏನು ತೋಣಿ ಫುಲ್ ಹಾಕ್ತೀನಿ ಫುಲ್ ಹಾಕಿನ ಕರುವಳ್ಳಿ. ಏಯ್ ವೇಣೆ ಬಾ. ಇವಾಗ ಕುಕ್ಕಳ ಕೊಯ್ದಾಯ್ತು, ಇನ್ನು ಸೀದ ಮನೆಗೆ ನಾಳೆ ಕೊಡ್ಬೇಕು. ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ ಆ ಮರದಲ್ಲಿ ಒಂದೇ ಇದೆ ಕೊಕ್ಕ ಎಲ್ಲ ನೋಡಿ. ಇವೆಲ್ಲ ಎರಡು ವರ್ಷ ಗಿಡ, ಇದೊಂದು ಗಿಡ ಯಾವಾಗಲೂ ಮರ್ತು ಹೋಗ್ತಾ ಇರ್ತದೆ. ಹ್ಞೂ ನೋಡಿ ಕೊಕ್ಕ ನಿನ್ನೆ ಕೂಡ ಕಾಳ ಹೋಗ್ತದೆ. ಇಲ್ಲಿದೆ ಇಲ್ಲೊಂದು ನಿನ್ನೆ ನೋಡಿದ್ದೆ ಕೃಷಿಕರ ಪಾಡು ಸಣ್ಣ ಈ ಕದ ಮಾಧ್ಯಮ ಸೌಂಡ್ ಬರ್ತಾ ಇಲ್ಲ ಮರ ಸಾವು ಕದ ಮಾಧ್ಯಮದೇ ಬರ್ತಾ ಇದೆ ಸೌಂಡ್. ಸರಿ ನಿಮಗೆ ಅಲ್ಲಿ ಸಿಗುವ ಮನೆಯಲ್ಲಿ ಕೊಕ್ಕೆ ತಗೊಂಡು ಕೊಕ್ಕೆ ಹೋಗಿ ಹೋಗ್ತಾ ಇದೆ. ಎಸ್, ಬನ್ನಿ ಸ್ನೇಹಿತರೆ,
ಇವಾಗ ನಮ್ಮ ಇದರಲ್ಲಿ ಒಂದು 20 ಮರ ಇರ್ಬೋದು ಅಂದಾಜು.
ಕಪ್ಪು ಮರದಲ್ಲಿ ಅದೇ ಅದೇ ದಿನಕ್ಕೆ ಒಂದು ವಾರಕ್ಕೊಂದು 5 ಕೆಜಿ ಎಲ್ಲ ಬರ್ತದೆ. ಹೇಗೆ ಮಾಡಿದ್ರು ಕೂಡ ಅದಷ್ಟಿದೆ. ಇವಾಗ ಅಲ್ಲೆಲ್ಲ ಗೆಲ್ಲೆಲ್ಲ ಕಡ್ದಿದೆ. ಮೊನ್ನೆ ವೀಡಿಯೋ ಮಾಡಿಲ್ಲ, ಗೆಲ್ಲೆಲ್ಲ ಕಡ್ದಿದೆ. ಅಲ್ಲಿ 2 ಮರ, ಅಲ್ಲಿನ ಮರ ಗಿಲ್ಲಿ ಕಡ್ದಿದೆ. ಮತ್ತೆ ಯಾವ ಕಡೆಯಿಲ್ಲ, ಎತ್ತರ ಹೋದ್ರೆ ಸಮಸ್ಯೆ ಇತ್ತು. ಇದೇ ರೀತಿ ಗಾಲ ಕಟ್ತೀವಿ, ಮತ್ತೆ ಕೇರ್ ಪಾಕು ಹತ್ತಬೇಕು ಸಮಸ್ಯೆ. ಮತ್ತೆ ಎಷ್ಟು ಕೊಕ್ಕ ಸಿಗಿದೆ ನೋಡಿ, ನಿಮಗೆ ಸ್ವಲ್ಪ ಇದಿದುಂಟು. ಓಕೆ, ಮತ್ತೆ ಸಿಗುವ. ಬಾಯ್ ಬೇರೆ. ಸ್ನೇಹಿತರೆ, ಕೊಕ್ಕೆ ಕೊಕ್ಕ ಕೊಯ್ಯಕ್ಕೆ ಕೊಕ್ಕೆ ಕಟ್ಟುವ, ಕಟ್ಟಿದ ಮೇಲೆ ಕೊಕ್ಕ ಕೊಯ್ಯುವ. ಕೊಯ್ಕೆ ಇನ್ನೊಂದು ಜೂನೇ ಆಗಬೇಕು. ಇನ್ನು ನಿಮಗೆ ತೋಟದಲ್ಲಿ ಸಿಗುವ.